ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಜಕ್ಕೂ ಖುಷಿ ಆಗ್ತಿದೆ. ಅಂಬರೀಷ್ ಅಣ್ಣನ ಸ್ಮರಣಾರ್ಥ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ. ನಿಮ್ಮ ಅರ್ಥ ಹೇಳ್ತಿರಪ್ಪ, ಏನು ಅವಾಗಿಂದ ಅನ್ಸ್ಕೊಂಡ್ಬಂದಿದ್ದೀನಿ ಮಾತಾಡೋಣ ಅಂತ. ಮಂಚ ಹುಟ್ಟಬೇಕಾದ್ರೆ ಹೆಸರು ಇರಲ್ಲ, ಉಸಿರು ಇರುತ್ತಂತೆ. ಸತ್ತ ಮೇಲೆ ಉಸಿರು ಇರಲ್ಲ, ಹೆಸರು ಉಳಿಯೋ ತರದ ಕೆಲಸ ಮಾಡಬೇಕಂತೆ. ಏನಕ್ಕೆ ಅಂದ್ರೆ ಆ ತರ ಕೆಲಸ ಮಾಡಿರೋದಕ್ಕೆ ನಾವು ಇವತ್ತು ಅಂಬರೀಷ್ ಅಣ್ಣನ ನೆನ್ಸ್ಕೊತಾ ಇದೀವಿ, ಮತ್ತೆ ಅಲ್ಲಿ ಬಾವುಟದಲ್ಲಿ ಅಪ್ಪು ಸರ್ನ ನೋಡ್ತಾ ಇದೀವಿ. ಸೊ ಹಂಗಾಗಿ ಇವತ್ತು ನಮ್ಮ ಸಚ್ಚಿದಾನಂದ್ ಅವರು ರಾಜಕೀಯವಾಗಿ ಅಧಿಕೃತವಾಗಿ ಇವತ್ತು ಅನೌನ್ಸ್ ಮಾಡಿದ್ದಾರೆ, ರಾಜಕೀಯವಾಗಿ ಪ್ರವೇಶ ಮಾಡ್ತಿದ್ದಾರೆ ಅಂತ. ಅವ್ರದ್ದು ನಂದು ಒಂದು 15 ವರ್ಷದ ಫ್ರೆಂಡ್ಶಿಪ್. ಅವತ್ತು ನನ್ನ ಜೊತೆ ಹೆಂಗಿದ್ರೆ ಇವತ್ತಿಗೂ ಹಂಗೆ ಇದ್ದಾರೆ. ಅವ್ರು ತುಂಬ ಸ್ನೇಹಜೀವಿ. ಅವರು ಸ್ನೇಹಜೀವಿ ಅನ್ನೋದಕ್ಕೆ ಇವತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಇಡೀ ಕರ್ನಾಟಕ ಗೊತ್ತು ದರ್ಶನ್ ಸರ್ ಯಾವುದಕ್ಕೂ ಬಗ್ಗಲ್ಲ ಅಂತ. ಅವ್ರು ಬಗ್ಗದೊಂದೇ ಪ್ರೀತಿ ವಿಶ್ವಾಸಕ್ಕೆ. ಸೊ ಸಚ್ಚಿ ಅವರು ಅಷ್ಟು ಸ್ನೇಹಜೀವಿ, ಅಷ್ಟು ಪ್ರೀತಿ ವಿಶ್ವಾಸ ಇರೋದ್ರಿಂದ ಇವತ್ತು ದರ್ಶನ್ ಸರ್ ಇಲ್ಲಿದ್ದಾರೆ. ಸೊ ಸಚ್ಚಿ ಸರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರೂ ಹೇಳಿದ್ರು, ನಾನು ಹೇಳಲೇಬೇಕು, ಯಾಕೆಂದ್ರೆ ಅದು ನಮ್ಮ ಕರ್ತವ್ಯ. ಜನವರಿ 26ಕ್ಕೆ ಕ್ರಾಂತಿ ಸಿನಿಮಾ ಬರ್ತಾ ಇದೆ, ನೋಡೋಣ, ಗೆಲ್ಸೋಣ. ಜೈ ಕ್ರಾಂತಿ. ಜೊತೆಗೆ ಒಂಚೂರು ನನ್ನ ಬೆಳೆನೂ ಬಯಸ್ಕೊತೀನಿ, ಉಪಾಧ್ಯಕ್ಷ ಅಂತ ನಂದು ಒಂದು ಪಿಕ್ಚರ್ ಬರ್ತಾ ಇದೆ, ಅದು ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಅದನ್ನು ನೋಡಿ, ಕಾಮಿಡಿಯನ್ ಆಗಿ ಮಾಡಿದ್ದೆ, ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದೀನಿ, ಬಟ್ ಅದರಲ್ಲೂ ಕಾಮಿಡಿನೇ ಇದೆ. ನೋಡಿ, ಎಂಜಾಯ್ ಮಾಡಿ. ಮತ್ತೆ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಸಚ್ಚಿ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನಸೇವೆನ ಮಾಡೋ ತರ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ. ನಮಸ್ಕಾರ.